ಎಷ್ಟು ವರ್ಷಗಳಿಂದ ನಿಮ್ಮನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ವಿ. ಎಲ್ಲಿ ಸೈಕಲ್? ಅದೇ ತಗೊಂಡ ಸೈಕಲ್ ಎಲ್ಲ ಆಯ್ತು? ಕೊರಿಯರ್ ಮಾಡಿದೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದ್ರಿ, ಅಲ್ಲಿಂದ ಕೊರಿಯರ್ ಮಾಡಿದಿರಾ? ನನ್ಗೆ ಈ ಕ್ಷಣಕ್ಕೆ ಏನ್ಬೇಕು ಅದರಲ್ಲಿ ನಾನು ಬದುಕ್ತೀನಿ. ಅಂತ ವ್ಯಕ್ತಿಗಳು ಮಾತ್ರ ಈ ಭೂಮಿ ಮೇಲೆ ಸಂತೋಷವಾಗಿರಕ್ ಸಾಧ್ಯ. ಫ್ಲೈಟ್ ತಗೊಂಡಾಗ್ಲೇ ಲಡಾಖಿಗೆ ಪ್ಲಾನ್ ಮಾಡೋದು ಎಷ್ಟು ಕಷ್ಟ ಇರುವಾಗ ಒಬ್ಬ ವ್ಯಕ್ತಿ ಸೈಕಲ್ನಲ್ಲಿ ಇಡೀ ದೇಶ ಸುತ್ಕೊಬಿಡ್ತಾನೆ, ಅದು ಸಾಮಾನ್ಯವಾದ ಕೆಲಸ ಅಲ್ಲ. ನಮ್ಮಲ್ಲಿ ಮೀಡಿಯಾಗಳು ಇಂತಹ ಸಾಧಕರನ್ನ ಬಹಳಷ್ಟು ಪರಿಚಯ ಮಾಡಿಕೊಡ್ಬೇಕು. ಆದರೆ ದುರದೃಷ್ಟ ಏನಾಗೋಗಿದೆ ಅಂತಂದರೆ, ಇಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟಾಗ ಅವ್ರ ಚಾನಲ್ಗಳಲ್ಲಿ ವೀಡಿಯೋಸ್ಗಳಷ್ಟು ಓಡಲ್ಲ, ಅವ್ರ ಟಿ ಆರ್ ಪಿಗಳಷ್ಟು ಇರೋಲ್ಲ. ಆದ ಕಾರಣ ಜನಗಳ ಎಮೋಷನ್ಸು, ಜನಗಳ ಕಾಂಟ್ರವರ್ಸಿನ ಜಹ ಬಹಳಷ್ಟು ಲೈಕ್ ಮಾಡ್ತಾರೆ ನಮ್ಮಲ್ಲಿ. ಇನ್ನೊಬ್ಬನ ಬೈಯೋದು, ಅವನು ಇನ್ನೊಬ್ಬನ ಬೈಯೋದು, ಅವರಿಬ್ಬರು ಜಗಳ ಆಡೋದು, ಇನ್ನೊಂದು ಸ್ಟಾರ್ಸ್ಗಳಿಗೆ ಮಕ್ಕಳಾಯಿತು, ಮರಿ ಆಯಿತು, ಇಂಥ ವಿಚಾರಗಳ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದರೆ ಜನಗಳ ಆಸಕ್ತಿನೇ ಇರೋದು ಅದರಲ್ಲಿ. ಹಾಗಾಗಿ ಮೀಡಿಯಾಗಳು ಇದನ್ನು ಕಾನ್ಸಂಟ್ರೇಟ್ ಮಾಡಲ್ಲ. ಅವರು ಕೂಡ ನೂರಾರು ಜನ ಕೆಲಸಕ್ಕೆ ಇಟ್ಟಿರ್ತಾರೆ, ಅವ್ರಿಗೂ ಸಂಬಳ ಕೊಡಬೇಕು ಅಂತ ಅಂದರೆ ಅವ್ರಿಗೂ ಟಿ ಆರ್ ಪಿ ರನ್ ಆಗಲೇಬೇಕು. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಮೀಡಿಯಾದವ್ರಿಗೂ ಕೂಡ ಪ್ರಸಾರ ಮಾಡೋಕೆ ಆಗಲ್ಲ. ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾ ಇರೋರು ಸಾಧ್ಯ ಆದಷ್ಟು ಇಂಥ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂತೋಷ್ ಅನ್ನೋರ್ನ, ಸಂತೋಷ್ ಗೋಪಾಲ್ ಅಂತಕ್ಕಂಥವ್ರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ನಮ್ಮ ಕನ್ನಡದ ಕುವರ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ 4,300 ಕಿಲೋಮೀಟರ್ವರೆಗೆ 43 ದಿನದಲ್ಲಿ ಸತತವಾಗಿ ಪ್ರಯಾಣ ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಸಾಧಕ ಇವತ್ತು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಅವರ ಲೈಫ್ ಸ್ಟೈಲು ಮತ್ತು ಅವರ ಜೀವನ ಚರಿತ್ರೆ ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಅಲ್ಲಿ ಮೀಟ್ ಮಾಡೋಣ. ಓಹೋ, ಸಂತೋಷ್ ಅವರೇ, ಎಷ್ಟು ವರ್ಷಗಳಿಂದ ನಿಮ್ಮನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ದೀವಿ. ಯಾವಾಗಲೋ ಸ್ಟಾರ್ಟ್ ಮಾಡಿದ್ದು ನೀವು ಸಿಲ್ಕ್ ಬೋರ್ಡ್ ಲವ್ ಸ್ಟೋರಿ ಮಾಡಿದಾಗ? ಹಾಂ, ಬನ್ನಿ. ಬಹಳ ವರ್ಷಗಳ ಕನೆಕ್ಷನ್ ಇವರು ಸಂತೋಷ್. ಆನ್ ಕ್ಯಾಮ್ರಾ ಇದ್ದೀವಿ, ತೊಂದರೆ ಇಲ್ವಾ? ನಿಮ್ದೇ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ. ಮತ್ತೆ ಯಾವಾಗ ಮುಗಿಸ್ಕೊಂಬಂದ್ರಿ ಜರ್ನಿ? ನಾನು ಸಂಡೇ ಮಾರ್ನಿಂಗ್ ಬಂದೆ, ಅರ್ಲಿ ಮಾರ್ನಿಂಗ್, 1 ಗಂಟೆ 1:30 ಆಯ್ತು. ಎಲ್ಲಿ ಸೈಕಲ್? ಅದೇ ತಗೊಂಡ ಸೈಕಲ್ ಎಲ್ಲ ಆಯ್ತು? ಕೊರಿಯರ್ ಮಾಡಿದ್ದೀನಿ. ಹಾಂ ಹಾಂ, 4 ದಿನ ಆಗತ್ತೆ. ಅಂದ್ರೆ ನೀವು ಒಂದು ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದ್ರಿ, ಅಲ್ಲಿಂದ ಕೊರಿಯರ್ ಮಾಡಿದಿರಾ? ಮುಗಿಸ್ಕೊಂಡು ಮತ್ತೆ ಬರೋದು ಸೈಕಲ್, ಮತ್ತೆ ಬರೋದು ಅಂದ್ರೆ ಟೈಮ್ ನಾವು. ಹೌದೌದು. ಕೊರಿಯರ್ ಮಾಡಿದ್ರು. ಒಟ್ಟು ಎಷ್ಟು? 4,300 ಕಿಲೋಮೀಟರ್ ಅಲ್ವಾ? ಪ್ಲಸ್ ಇನ್ನೂ ಜಾಸ್ತಿನೇ ಇರೋದು. ಇನ್ನೂ ಜಾಸ್ತಿನೇ ಇದೆಯಾ? ಹೆಂಗೆ ಸಂತೋಷ, ಅದು ಸಾಧ್ಯ? ಹಾಂ, ಅದು ಹೆಂಗೆ ಸಾಧ್ಯ? ನೀವು ಇವತ್ತು ಇದೊಂದು ಟ್ರಿಪ್ ಅಲ್ಲ, ನೀನು ಮುಂದೆ ಹಳೆಯದು ಟ್ರಿಪ್ ಮಾಡಿದ್ರಿ ಅನ್ಸುತ್ತೆ ಸುಮಾರು ಸರಿ. ಕರ್ನಾಟಕ ಸೈಕಲ್ ಮಾಡಿದೆ. 3,800. ಯಾವಾಗ ಅದು? 2016 ಅಲ್ಲಿ. ಹಾಂ ಹಾಂ, ತುಂಬಾ ಮೀಟ್ ಮಾಡಿದ್ಕೆ ತುಂಬಾ ಖುಷಿ ಆಯ್ತು ಸಂತೋಷ್ ಅವ್ರನ್ನ. 4 ವರ್ಷದಿಂದ ಹೇಳ್ತಿದ್ವಿ, ನಾನು ಸಿಂಗಾಪುರಲ್ಲಿ ಇದ್ದಾಗ ಸಂತೋಷ್ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೆ. ಅವಾಗಲಿಂದನು ಸೈಕಲ್ ರೈಡಿಂಗ್ ನ ಮಾಡ್ತಾ ಇದ್ರು. ಎಲ್ಲಿ ಮೊದಲನೇ ಸೈಕಲ್ ರೈಡ್ ಎಲ್ಲಿ ಮಾಡಿದ್ರಿ ಸಂತೋಷ್ ಅವ್ರನ್ನ? ಮೊದಲನೇ ಸರಿ ಸೈಕಲ್ ರೈಡ್ 2016 ಅಲ್ಲಿ ಮಾಡಿದ್ದೆ. ಆಕ್ಚುಲಿ ಫುಲ್ ಕರ್ನಾಟಕ ಸೈಕ್ಲಿಂಗ್ ಮಾಡಿದ್ದೆ, ಅಯ್ಯಪ್ಪ ಮಾಲೆ ಹಾಕೊಂಡು ಬರೀ ಕಾಲಲ್ಲಿ ಓಡಿಸಿದ್ದೆ. ನಮ್ಗೆ ಫೋಟೋ ನೋಡಿದಾಗ ಇವ್ರು ಒಂಥರ ಒಂದು ಸ್ಪಿರಿಚುವಲ್ ಪರ್ಸನ್ ಅಂತ ಅನ್ಸೋದು ನಿಮ್ನ. ಆಗ ಆ ಮಾಲೆ ಹಾಕಿಸ್ಕೊಂಡು ಹೋಗೋದು ಮತ್ತೆ ಸುತ್ತಾಡೋದು ಜಾಗಗಳನ್ನ ಪರಿಸರ ಎಂಜಾಯ್ ಮಾಡೋದು ಎಲ್ಲ ನೋಡಿದಾಗ ಸ್ಪಿರಿಚುವಲ್ ಪರ್ಸನ್ ಆಗ ಮಾಡಿದ್ದು 3,500 ಕಿಲೋಮೀಟರ್ ರೈಡ್ ಮಾಡಿದ್ದೆ. ಫುಲ್ ಕರ್ನಾಟಕ ಅಂದ್ರೆ ದೇವಸ್ಥಾನ ದೇವಸ್ಥಾನ ಹಾಪ್ ಮಾಡಿಕೊಂಡು ಫುಲ್ ಕರ್ನಾಟಕ ಸುತ್ತಿದ್ದೆ. 38 ದಿನ ಬರೀ ಕಾಲಲ್ಲಿ ಸೈಕ್ಲಿಂಗ್ ಮಾಡಿದ್ದೆ. ಹೇಳ್ತಿದ್ರಲ್ಲ ಇವತ್ತು ಒಂದು 10 ದಿನ ಪ್ಲಾನ್ ಮಾಡಕ್ ಆಗ್ತಿಲ್ಲ ನಮ್ಗೆ ಲಡಾಖಿ ಪ್ಲಾನ್ಗೆ, ಅದಕ್ಕೆ ಹೆದರ್ಕೊಂತ ಇದೀನಿ. ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ನೀವು ಜರ್ನಿ ಮಾಡ್ತಾ ಇದ್ದೀನಿ 42 ದಿನ ಆಯ್ತು ಅನ್ಸುತ್ತೆ. 41 ದಿನ 4,300 ಕಿಲೋಮೀಟರ್ ಹೆಚ್ಚು ಕಮ್ಮಿ ಜಾಸ್ತಿನೇ ಆಗಿದೆಯಂತೆ, ಬಟ್ ಡಾಕ್ಯುಮೆಂಟ್ ಪರ್ಪಸ್ 4,300 ಕಿಲೋಮೀಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಹೇಗಿತ್ತು ಜರ್ನಿ? ಜರ್ನಿ ಅದನ್ನ ನಾವು ವರ್ಡ್ಸ್ ಅಲ್ಲಿ ಹೇಳೋದು ಒಂಥರ ಕಡಿಮೆ ಆಗುತ್ತೆ. ಅಂದ್ರೆ ಇಟ್ಸ್ ಅನ್ ಯುನಿಕ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನ ನೀವು ಅನುಭವಿಸಿದ್ರೆ ಮಾತ್ರ ಅದನ್ನ ಸವಿಯಕ್ ಆಗತ್ತೆ ಆಕ್ಚುಲಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ಬೇರೆ ಏನು ಇಲ್ಲ ಅಂತ ಅನ್ಸುತ್ತೆ. ದಿನಕ್ಕೆ ಎಷ್ಟು ಕಿಲೋಮೀಟರ್ ಮಾಡ್ತಿದ್ದೀರಿ? ಅದು ಡಿಪೆಂಡ್ ಆಗೋದು ನಮ್ಮ ರೋಡ್ ಹೆಂಗಿರುತ್ತೆ, ಟೆರೇನ್ ಹೆಂಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ದಿನಕ್ಕೆ 80 ಕಿಲೋಮೀಟರ್ ಓಡಿಸಿದ್ದೀನಿ, 100-175 ಕಿಲೋಮೀಟರ್ ಓಡಿಸಿದ್ದೀನಿ. 175 ಕಿಲೋಮೀಟರ್ ಅಂದ್ರೆ ಸೈಕಲ್ ಚೇಂಜ್ ಆಗಿಲ್ಲ, ಒಂದೇ ಒಂದು ಬ್ಯಾಕ್ ವೀಲ್ ಆಕ್ಸೆಲ್ ಕಟ್ ಆಗ್ಬಿಟ್ಟಿತ್ತು, ಅದೊಂದು ಪ್ರಾಬ್ಲಮ್ ಆಗಿತ್ತು. ಬಟ್ ಅದು ಬಿಟ್ಟು ಏನ್ ಸೈಕಲ್ ತಗೊಂಡೋಗಿದ್ನೋ ಅದೇ ಸರ್ಕೊಡ್ತು. ಅಷ್ಟು ರೈಡ್ ಮಾಡಿದ್ರು ಪೆಡ್ಲಿಂಗ್ ಎಲ್ಲ ಬಾಡಿ ಪೇನ್ ಅದು ಇದು
ನನ್ಗೇನು ಅಷ್ಟೊಂದು ಸ್ವಲ್ಪ ನಾನು ಫಿಸಿಕಲಿ ಫಿಟ್ ಅನ್ನೋದಕ್ಕಿಂತ ಸ್ವಲ್ಪ ಅಥ್ಲೆಟಿಕ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ, ಬ್ಯಾಡ್ಮಿಂಟನ್ ಆವಾಗ ಆಡ್ತಿದ್ದೆ, ಸೈಕ್ಲಿಂಗ್ ಯಾವಾಗ ನಾನು ನಾಟ್ ರೆಗ್ಯುಲರ್ ಸೈಕ್ಲಿಸ್ಟ್, ನಾನು ಯಾವ ಗ್ರೂಪ್ ಬಿಲಂಗ್ ಆಗಲ್ಲ, ನಾನು ರೆಗ್ಯುಲರ್ ಸೈಕ್ಲಿಂಗ್ ಮಾಡಲ್ಲ. ನಂಗನ್ಸೋದು ಎನಿ ಫಿಸಿಕಲ್ ಆಕ್ಟಿವಿಟಿ ಉಡೋದಿಲ್ಲ, ಇಟ್ಸ್ ಮೋರ್ ಆಫ್ ಮೈಂಡ್ ಗೇಮ್. ನೀವು ಜಿಮ್ ಹೋದ್ರು ಆಕ್ಚುಲಿ ಒಂದಿನ ಎರಡು ದಿನ ನಿಮ್ಗೆ ನೋವಾಗತ್ತೆ, ಮೂರೇ ದಿನ ಸೆಟ್ ಆಗೋಗುತ್ತಲ್ಲ ಸೈಕ್ಲಿಂಗ್ ಸೈಕ್ಲಿಂಗ್ ಅಷ್ಟೇ. ನಿಮ್ಗೆ ಏನು ಸ್ಪಾನ್ಸರ್ ಗೀನ್ಸರ್ಸ್ ಯಾರು ಇದ್ರೆ? ಇಲ್ಲ ಇಲ್ಲ, ನಮ್ಗೆ ಹುಡ್ಕೋಕೆ ಹೋಗಿಲ್ಲ, ನಾನು ಕೇಳೋಕೆ ಹೋಗಿಲ್ಲ. ಮತ್ತೆ ಎಲ್ಲ ಹಣಕಾಸು ಎಲ್ಲ ಸೆಲ್ಫ್ ಇದು, ಬಿಕಾಸ್ ನನ್ಗೆ ಮೋರ್ ದನ್ ದಟ್ ನನ್ಗೋಸ್ಕರ ನಾನು ಫಸ್ಟ್ ಮಾಡಿದ್ದು ಅಲ್ವಾ. ಸೊ ಏನಾಗುತ್ತಂದ್ರೆ ನಾನೀಗ ಹೋಗ್ತೀನಿ ಅನ್ಕೊಳ್ಳಿ, ಅವ್ರದ್ದು ಕಂಡೀಷನ್ಸ್ ಇರುತ್ತೆ, ಅವ್ರದ್ದು ಟೈಮ್ ಫ್ರೇಮ್ಸ್ ಇರುತ್ತೆ. ನನಗೇನಂದ್ರೆ ಕೆಲಸಗಳು ಇರುತ್ತಲ್ಲ, ಕೆಲಸಗಳು ಮುಗಿಸ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಎರಡು ದಿನದಲ್ಲಿ ಹೋಗ್ಬೇಕು, ನಾನು ಕಾಯಕು ಆಗಲ್ಲ. ಸೊ ಅದಕ್ಕಾಗಿ ನಾನು ಏನು ಕೇಳಕ್ ಹೋಗಿಲ್ಲ, ಹುಡ್ಕೋಕೆ ಹೋಗಿಲ್ಲ, ಹೋಗಿದ್ದು ಮುಗಿಸ್ಕೊಬಂದ. ಮತ್ತೆ ಈ ಜರ್ನಿ ಮಾಡೋದು ನಿಮ್ಗೆ ಆಗಿದ್ದ ಸ್ಟ್ರಗಲ್ಗಳೇನೇನು? ಜರ್ನಿ ಮಾಡ್ಬೇಕಾದ್ರೆ ಐ ಥಿಂಕ್ ಮೇನ್ಲಿ ಸ್ಟ್ರಗಲ್ ಆಗಿದ್ದು ಉಳ್ಕೊಳಕ್ಕೆ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತಂದ್ರೆ ನೀವು ಯಾವುದು ಪ್ರೀ ಬುಕಿಂಗ್ ಮಾಡಿರಲ್ಲ, ಬಿಕಾಸ್ ಎಷ್ಟು ಕಿಲೋಮೀಟರ್ಸ್ ನೀವು ತುಳಿಬಹುದು ಅಂತ ನಿಮ್ಗೆ ಐಡಿಯಾ ಇರಲ್ಲ, ಬಿಕಾಸ್ ನೀವು ಹೇಳ್ತೀರಾ ಇಲ್ಲಿಂದ ನಾನು ತುಮಕೂರಿಗೆ ಹೋಗ್ಬೇಕು. ನೀವು ತುಮಕೂರು ಹೋಗೋ ಈ ಹೋಗೋ ರೋಡ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ಎಷ್ಟು ತುಳಿಗೆ ಆಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಆ ದಿನಾನೇ ಪ್ಲಾನ್ ಮಾಡೋಕೆ ಇಲ್ಲಿ ಉಳ್ಕೊಂತೀನಿ ಅಂತ ತುಳ್ಕೊಬೇಕು. ಸೊ ಸಪೋಸ್ ನಾನೀಗ ತುಮಕೂರು ಅಂತ ಅನ್ಕೊಂತೀನಿ, ಇಲ್ಲಿಂದ ಒಂದು 150 ಕಿಲೋಮೀಟರ್ 200 ಕಿಲೋಮೀಟರ್ ಅಂತ ಇಟ್ಕೋಣ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಹೋಗಿದ ತಕ್ಷಣ ಅಲ್ಲಿ ಉಳ್ಕೊಳಕ್ ಏನೂ ಇಲ್ಲ ಅಂದ್ರೆ, ಸೊ ಅದು ಕಷ್ಟ ಆಗ್ಬಿಡತ್ತೆ. ಯಾರನ್ನ ಕೇಳಿದ್ರು ಅಲ್ಲಿ ಇರುತ್ತೆ ಹೋಗಿ ಅಂತ ಹೇಳೋರು, ಅಲ್ಲಿ ಹೋದ್ರೆ ಸಿಗ್ತಾ ಇರಲಿಲ್ಲ. ಸೊ ಅವಾಗ ಮತ್ತೆ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಅಂತ ಮತ್ತೆ ಕೇಳ್ಕೊಂಡು ಮುಂದಕ್ಕೆ ಓಡ್ಬೇಕು, 5 ಗಂಟೆ ಮತ್ತೆ ಟ್ರಾವೆಲ್ ಮಾಡ್ಬೇಕು ಇನ್ನೊಂದು 10-20 ಕಿಲೋಮೀಟರ್ 30 ಕಿಲೋಮೀಟರ್. ಸೊ ಅದು ಉಳ್ಕೊಳ್ಳೋದು ಒಂದು ಸ್ವಲ್ಪ ಇಶ್ಯೂ ಆಗೋದು, ಮತ್ತೆ ಸೈಕಲ್ದು ಸ್ವಲ್ಪ ರಿಪೇರಿ ಬಂದಾಗ ಸ್ವಲ್ಪ ಆ ಮೂಮೆಂಟ್ಗೆ ಇಶ್ಯೂ ಆಗೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ಸ್ ರಸ್ತೆಯಲ್ಲಿ ಓದಿದ್ದು ಉಂಟ? ಇಲ್ಲ ಇಲ್ಲ, ಆ ಥರ ಇಲ್ಲ. ನಾನು ಪ್ರತಿಯೊಂದು ದಿನ ಉಳ್ಕೊಳಕ್ಕೆ ಏನೋ ಒಂದು ಜಾಗ ಸಿಕ್ಕೇ ಸಿಕ್ಕಿದೆ. ನೀವು ಲಗೇಜಸ್ ಗಳ ಸೈಕಲಲ್ಲಿ ಯಾವ ತರ ಕ್ಯಾರಿ ಮಾಡ್ತೀರಿ? ಮತ್ತೆ ನಿಮ್ಗೆ ಬೇಕಾಗ ಬಟ್ಟೆ ಅಂತೂ ಬಟ್ಟೆ ಬಟ್ಟೆ ಮೇನ್ ಐ ಥಿಂಕ್ ನನ್ನ ಹತ್ರ 2-3 ಬ್ಯಾಗ್ ಇತ್ತು ಆಕ್ಚುಲಿ. ಎರಡು ಇದು ಸೈಕಲ್ ಸ್ಯಾಡಲ್ ಅಂತ ಬರುತ್ತೆ, ಎರಡು ಕಡೆನೂ ಇರದಾಯ್ತು. ಒಂದು ಬ್ಯಾಗ್ ಫುಲ್ ಬಟ್ಟೆನೇ ಇತ್ತು, ಇನ್ನೊಂದು ಬ್ಯಾಗ್ ಅಲ್ಲಿ ಮೇನ್ ಏನಪ್ಪ ಈ ಪಂಚರ್ ಕಿಟ್ಟು ಮತ್ತೆ ಮೆಡಿಸಿನ್ಸ್ ಮತ್ತೆ ಬೇರೆ ಒಂದು ಪಿಲ್ಲೋ ಮತ್ತೆ ಒಂದು ರಗ್ ಅದೆಲ್ಲ ಇಟ್ಕೊಂಡಿದ್ದೆ. ಮತ್ತೆ ಇನ್ನೊಂದು ಬ್ಯಾಗ್ ಅಲ್ಲಿ ಬೇರೆ ಬೇರೆ ಕೈ ಸಿಗುವಂತದ್ದು ಕೆಲವು ಊಟದ ಅದೆಲ್ಲ ಇಟ್ಕೊಂಡಿದ್ದೆ. ಸೊ ನಂಗೆ ಸೈಕಲ್ಗೆ ಆಕ್ಚುಲಿ ಈಗ ಎಲ್ಲ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೆ, ಎಲ್ಲ ಫಿಟ್ ಆಗೋ ಒಂದು ಸ್ಯಾಡಲ್ಸ್ ಬರುತ್ತೆ, ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಇದೆ. ಸೊ ಆರಾಮಾಗಿ ಗೇರ್ ಮಿನಿಮಮ್ ಅದೇ ಸೈಕಲ್ ಕೂಡ ತಗೊಂಡು ಹೋಗಿದ್ದು ಎಮ್ ಟಿ ವಿ ಸೈಕಲ್, ಅಂದ್ರೆ ಸಿಟಿಯಲ್ಲಿ ಓಡಾಡುವಂತ ಗಾಡಿ, ಇಟ್ಸ್ ನಾಟ್ ಮೆಂಟ್ ಫಾರ್ ಲಾಂಗ್ ರೈಡ್. ಬಟ್ ಏನಾಗಿದೆ ಅಂದ್ರೆ ಕಾಸಿದ್ರೆ ನೀವು ಎಂತ ಗಾಡಿ ಅಂತ ತಗೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ನೇನಿದ್ಯೋ ಅದನ್ನ ಯೂಸ್ ಮಾಡಿ ವರ್ಕ್ ಆಗತ್ತೆ ಅಷ್ಟೇ. ಈಗ ನಾನು ನೋಡಿದೀನಿ ಎಷ್ಟೊಂದು ಜನ, ನೀವು ನೋಡಿರ್ತೀರಾ ಈ ಹೀರೋ ಸೈಕಲ್ ಅದನ್ನ ತಗೊಂಡು ಇಂಡಿಯಾ ಸುತ್ತಿದ್ದಾರೆ ಜನ. ಈ ಆಕ್ಚುಲಿ ನಾನು ನನ್ನ ರೈಡಲ್ಲೇ ಮಧ್ಯದಲ್ಲಿ ಒಂದು ಇಬ್ಬರು ಭೇಟಿ ಮಾಡಿದ್ದೀನಿ, ಅವರು ಈ ಮಹಾರಾಷ್ಟ್ರದಿಂದ 72-79 ವರ್ಷ ವಯಸ್ಸು, ಅವರು ಈ ತರ ಹೀರೋ ಸೈಕಲ್ ಇಟ್ಕೊಂಡು ವೈಷ್ಣವ ದೇವಿ ಇದೆ ದೇವಸ್ಥಾನ ಹೋಗ್ತಿದ್ದಾರೆ ಇಂಡಿಯಾ ಸುತ್ತಾ ಇದ್ದಾರೆ. ನಾನು ಮುಂಚೆ ಪೇಪರ್ ನೋಡಿದ್ದೆ. ಸೊ ಅವರೇ ಅದು ಮಾಡ್ಬೇಕಾದ್ರೆ ನಮ್ದು ಅವ್ರಿಗಿನ ಸೈಕಲ್ ತುಂಬಾ ಬೆಟರ್ ಅಲ್ವಾ, ಇದು ಮಾಡ್ಬೋದು ಅಂದ್ಬಿಟ್ಟು ನಾನು ಯಾವತ್ತೂ ತಲೆಗೆ. ಮತ್ತೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ರ ಸಂತೋಷ್, ನೀವು ಮಾಡ್ಬೇಕು ಅಂದ್ರೆ ಮಾಡ್ತೀರಾ? ಖುಷಿಯಾಗಿದೆ ಅನ್ಸಿದ ವಿಷಯ ಏನಿದ್ರೆ ಈ ಜರ್ನಿ ನಿಮಗೆ ಖುಷಿಯಾಗಿದೆ ಅಂದ್ರೆ ಈ ಜನ ಮೀಟ್ ಮಾಡ್ತೀವಲ್ಲ ಅವ್ರು ತುಂಬಾ ಖುಷಿ ಆಗ್ಬಿಡುತ್ತೆ. ಈಗ ಎಕ್ಸಾಂಪಲ್ ಹೇಳಿದ ಒಬ್ಬ ತಾತನ್ ಮೀಟ್ ಮಾಡಿದೆ, 72 ವರ್ಷ ವಯಸ್ಸು, ಅಂದ್ರೆ ಅವ್ರು ಮೀಟ್ ಮಾಡಿದ್ರೆ ನಿಮ್ಗೆ ಒಂಥರ ವೆರಿ ಪಾಸಿಟಿವ್ ಎನರ್ಜಿ. ಅಯ್ಯಪ್ಪ ಮಹಾರಾಷ್ಟ್ರದಿಂದ ಜಲ್ಗಾಂವ್ ಆ ಕಡೆ ಎಲ್ಲ ಒಂದಿದ್ದಾಗ ಅಯ್ಯಪ್ಪ ವೈಷ್ಣವದೇವಿ ಹೋಗ್ತಿದ್ದಾನೆ. ಸೊ ಅಂದ್ರೆ 51 ಸರಿ ಹೋಗ್ತದ ಅಯ್ಯಪ್ಪ ಜಲ್ಗಾಂವ್ಗೆ, ಅಂದ್ರೆ ವೈಷ್ಣವದೇವಿ ಹೋಗ್ತಿರೋದು. ಸೊ ಅವ್ರ ಮಾತು ಅವ್ರ ಇಂಟ್ರಾಕ್ಷನ್ನು ತುಂಬಾ ಪಾಸಿಟಿವ್ ಎನರ್ಜಿ ಕೊಟ್ಬಿಡುತ್ತೆ. ಅಂಡ್ ಆಲ್ಸೋ ಶ್ರೀನಗರ್, ಎಸ್ಪೆಷಲಿ ಶ್ರೀನಗರ್ ಜಮ್ಮು ಕಾಶ್ಮೀರ ಸ್ವಲ್ಪ ನಮ್ಗೆ ಭಯ ಅಲ್ವಾ. ಬಟ್ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ದ ವೇ ದೇ ಟಾಕ್, ದ ವೇ ದೇ ಇಂಟ್ರಾಕ್ಟ್,
ಎಷ್ಟ್ ಫ್ರೆಂಡ್ಲಿ ಇರ್ತಾರ ಅಂದ್ರೆ ಆ ಒಂದು ಇದೇ ನಿಮ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಬಿಟ್ಬಿಡುತ್ತೆ. ಆ ತರ ವಿಚಾರಗಳು ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಆಲ್ಸೋ ನಾನು ಈ ಜರ್ನಿಯಲ್ಲಿ ತುಂಬಾ ಫ್ರೆಂಡ್ಸ್ ಮೀಟ್ ಮಾಡಿದೆ, ಹಳೆ ಫ್ರೆಂಡ್ಸ್. ನಾನು ಟ್ರೆಕಿಂಗ್ ಹೋದ ಕೆಲವು ಫ್ರೆಂಡ್ಸ್ ಆಗಿದ್ರು, ನಾನು ಗುಜರಾತ್ ಎಲ್ಲ ಹೋಗೋದು ಮೀಟ್ ಮಾಡಿದೆ ಆಫ್ಟರ್ 4 years 5 years, ಅದು ಖುಷಿ ಆಯ್ತು. ಮತ್ತೆ ನಾನು ಬೆಂಗಳೂರಲ್ಲಿ ನನ್ನ ಜೊತೆ ಕೆಲಸ ಮಾಡಿದ ವಿಡಿಯೋ ಅಲ್ಲಿದ್ದೆ, ಹಿಮಾಚಲಲ್ಲಿದ್ದ ಗುರು ಅಂತ, ಅವನೋಗಿ ಮೀಟ್ ಮಾಡಿದೆ. ಸೊ ಅವಾಗ ಅಂದ್ರೆ ಇಲ್ಲಿ ಮೀಟ್ ಮಾಡೋದು ಖುಷಿ ಇರುತ್ತೆ, ಬಟ್ ಅಲ್ಲಿ ಬೇರೆ ಒಂದು ಹೋಗಿ ಅಲ್ಲಿ ಮೀಟ್ ಮಾಡುವಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಆಕ್ಚುಲಿ ನಿಮ್ ಲೈಫಲ್ಲಿ ಒಂದಿನ ಒಂದ್ಸರಿ ನಮ್ದು ಓಲ್ಡ್ ಏಜ್ ಬಂದಾಗ ನೀವು ಕುತ್ಕೊಂಡು ನೀವು ಇದುವೆಲ್ಲ ಮಾಡಿದ್ದೆ ಅಂತ ನೀವು ತಿರುಗಿ ನೋಡೋದಕ್ಕೆ ನಿಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಏನೋ ಡಾಕ್ಯುಮೆಂಟ್ರಿ ಮಾಡ್ಕೊಂಡಿದ್ರೆ ವಿಡಿಯೋ ಏನಾದ್ರು ಇದು ಆಕ್ಚುಲಿ ನಾನು ಈ ಒಂದು ರೈಡಿಂದ ನಾನು ಒಂದು ವಿಲಾಗ್ ಮಾಡಿದ್ದೀನಿ. ಹೌದಾ? ಪ್ರತಿಯೊಂದು ದಿನ ಒಂದು ವಿಲಾಗ್ ತರ ಮಾಡಿ ಮಾಡಿ ಆಗ್ತಿದ್ರೆ. ಹೌದಾ? ಹಾಕಿದ್ರೆ ಯಾವ ಚಾನಲ್ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ? ಹೌದು, ಸಂತೋಷ್ ಗೋಪಾಲ್ ವಿಲಾಗ್ಸ್ ಅಂತ ಒಂದು. ನನಗೆ ನೋಡಿ ಅವ್ರದ್ದು ಗಿಮಿಕ್ಕೀಸ್ ನೋಡಿದೀನಿ ಶಾರ್ಟ್ ಫಿಲ್ಮ್ಸ್, ಆ ಚಾನಲ್ ನನಗೆ ಗೊತ್ತೇ ಇರಲಿಲ್ಲ. ಸಂತೋಷ್ ಗೋಪಾಲ್ ವ್ಲಾಗ್ಸ್ ಅಂತ ವ್ಲಾಗ್ಸ್ ಅಂತ ಅವ್ರ ಕಂಪ್ಲೀಟ್ ಜರ್ನಿ ಅವ್ರದ್ದು ಹೇಗಿತ್ತು ಪ್ರತಿ ದಿನದ್ದು ಅನ್ನೋದನ್ನ ನೀವು ನೋಡಬೇಕು ಅಂತ ಅಂದ್ರೆ ಸಂತೋಷ್ ಗೋಪಾಲ್ ವ್ಲಾಗ್ಸ್ ಅಂತ ಇದೆ. ಆ ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದೀರ ಅದು ಯಾವ್ತರ ಯಾವ ಚಾನಲ್ನ. ನೀವು ಹೋಗಿ ಕಂಪ್ಲೀಟ್ ವಿಡಿಯೋ ಅವ್ರು ಯಾವ್ತರ ಜರ್ನಿ ಮಾಡಿದ್ರು ಅನ್ನೋದನ್ನ ನೋಡಿ. ಇದೊಂದು ಚಾಲೆಂಜಿಂಗ್ ಮಾತ್ರ ಟಾಸ್ಕ್ ಮಾತ್ರ ನೀವು ಮಾಡಿರೋದು. ನೀವು ಹೇಳಿದ್ರಲ್ಲ ಈಗ ನೀವು ಲೈಕ್ ಅಂದ್ರೆ ಒಂದ್ ಓಲ್ಡ್ ಏಜ್ ಅಂದ್ರೆ ಓಲ್ಡ್ ಆದ್ಮೇಲೆ ನೀವು ನೆನ್ಸ್ಕೊಂತೀರ ಅಂತ. ಸಿ ಅಂದ್ರೆ ಏನೋ ಇರ್ಬೇಕು, ಆಕ್ಚುಲಿ ಒಂದ್ ಬುಕ್ ಅಲ್ಲಿ ಏನೋ ಇರ್ಬೇಕು ನಾನು ನೋಡ್ಕೊಬೇಕಂತ. ಸೊ ದಟ್ಸ್ ಅ ರೀಸನ್ ಐ ಡು ಅಂದ್ರೆ ಎಷ್ಟಾಗುತ್ತೆ ಅಷ್ಟು ತಲೆಗೆ ಬಂದ್ರೆ ನಾನು ಮಾಡ್ಬೇಕು. ದಟ್ಸ್ ಅವ್ ಐ ಡು ಆಕ್ಚುಲಿ. ಇದು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಜೀವನ ಮಾಡೋದು ನನ್ಗೆ ಈ ಕ್ಷಣಕ್ಕೆ ಏನ್ ಬೇಕೋ ಅದರಲ್ಲಿ ನಾನು ಬದುಕ್ತೀನಿ. ಅಂತ ವ್ಯಕ್ತಿಗಳು ಮಾತ್ರ ಈ ಭೂಮಿ ಮೇಲೆ ಸಂತೋಷವಾಗಿರಕ್ ಸಾಧ್ಯ. ನಂಗೆ ಈ ಕ್ಷಣಕ್ಕೆ ನಾನು ಈ ಕ್ಷಣದಲ್ಲಿ ಬರುತ್ತಾ ಇದ್ದೀನಿ. ಈ ಕ್ಷಣ ಬಿಟ್ಟು ನಾನು ನಾಳೆ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ನಾಡದು ಹೋಗಿ ಯೋಚನೆ ಮಾಡ್ತೀನಿ. ನಾಡಿದ್ದು ಆಚೆ ನಾಡದು ಮುಂದಿನ ವರ್ಷ ಎರಡು ಮಾಡ್ತಾ ಮಾಡ್ತಾ ಇಡೀ ಜೀವನನೇ ಮುಗಿದೋಗಿರುತ್ತೆ. ಜೀವನ ಎಲ್ಲ ಯೋಚನೆ ಮಾಡ್ತಾನೆ ಕಳೆದಿರ್ತೀವಿ. ಆದ್ರೆ ಸಂತೋಷ್ ಆದ್ರೆ ನಾನು ಹತ್ರ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಯೋಚನೆ ಮಾಡ್ತೀನಿ. ಆದ್ರೆ ಸಂತೋಷ್ ತರ ಇರಕ್ ಆಗಿಲ್ಲ. ಇವ್ರು ನೋಡಿ ನಾವು ಕಲಿಬೇಕಾಗಿದೆ. ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದ್ರೆ ಸಂತೋಷ್ ನಾಳೆ ಅದ್ರ ಬಗ್ಗೆ ಯೋಚನೆ ಮಾಡೋದ ಅನ್ಸುತ್ತೆ. ನೀವು ಅದ್ರ ಯೋಚನೆ ಮಾಡ್ಬೇಕು, ಬಟ್ ಅಂದ್ರೆ ಅಫ್ಕೋರ್ಸ್ ನಾವು ಮನುಷ್ಯ ಆಗಿರೋದ್ರಿಂದ ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು. ಬಟ್ ನಾನು ಹೇಳೋದೇನಂದ್ರೆ ಅಂದ್ರೆ ನಿಮ್ ಅಂದ್ರೆ ನಾಳೆ ಯೋಚನೆ ಅಂದ್ರೆ ನಾಳೆ ಯೋಚನೆ ಮಾಡೋದು ನಿಮ್ ಬಗ್ಗೆ ನಿಮ್ ಖುಷಿ ಆಗ್ಬೇಕು. ಆ ತರ ವಿಚಾರಗಳು ಮಾಡ್ಬೇಕು ಅಂದ್ರೆ ಈಗ ಎಕ್ಸಾಂಪಲ್ ನೀವೇನೋ ತಲೆಗೇನೋ ಬರುತ್ತೆ ಇದು ನಾನು ಮಾಡ್ಬೇಕು ಅಂತ ಮಾಡ್ಬಿಡಿ ಅಷ್ಟೇ. ಆಮೇಲೆ ಮತ್ತೆ ರಿಗ್ರೆಟ್ ಮಾಡಬೇಡ. ಮಗಳ ರಿಗ್ರೆಟ್ ಲೈಫ್ ಅಲ್ಲಿ ರಿಗ್ರೆಟ್ಸ್ ಅನ್ನ ಇರ್ಬೋದು. ಹೇಳಿದಾರ ಕರೆಕ್ಟ್ ಮಾತಾಡ ರಿಗ್ರೆಟ್ಸ್ ಅನ್ನ ಇರ್ಬೋದು. ನಾಳೆ ಹೋಗ್ಬಿಟ್ಟು ಅಯ್ಯೋ ಕಾಸು ನಾನು ಈಗಲೂ ಒಂದ್ 10 lakh ಸಹ ಸಂಪಾದಿಸ್ತಾ ಇದ್ದೀನಿ, ಅದ್ ಮಾಡಕ್ ಆಗಲ್ವ ನನ್ನ ಕೈಯಲ್ಲಿ ಅದಂತ ಸಮಯ ಸಿಗಲ್ಲ. ಹಣ ಬೇಕಾದ್ರೆ ಸಂಪಾದನೆ ಮಾಡಬಹುದು. ಹೇಳಿದ್ನ 1000% ನಿಮ್ಗೆ ತಲೆಯಲ್ಲಿ ಇದ್ರೆ ಬರುತ್ತೆ ಬಂದೇ ಬರುತ್ತೆ. ಹೋಗಲ್ಲ ನೀ ಯಾವ ಏಜ್ ಅಲ್ಲಿ ಇದ್ದಾಗ್ಲೂ ಯಾವ ಟೈಮ್ ಪೀರಿಯಡ್ ಅಲ್ಲಿ ಹಣ ಸಂಪಾದನೆ ಮಾಡಬಹುದು. ಅದೇ ಕ್ಷಣ ಇದೆಯಲ್ಲ, ಆ ಕ್ಷಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಈಗ ನಾನು ಏನ್ ಸ್ಪೆಂಡ್ ಮಾಡಿದೀನಿ ಸಂತೋಷ್ ಅವ್ರ ಜೊತೆ, ನನಗೆ ತುಂಬಾ ಸಂತೋಷ ಇದೆ. ನನ್ನ ಜೀವನದಲ್ಲಿ ಇಂಥ ಅದ್ಭುತವಾದಂತ ವ್ಯಕ್ತಿ ಜೊತೆ ಈ ತರ ಸಮಯ ಸ್ಪೆಂಡ್ ಮಾಡಿದ್ದೀನಲ್ಲ, ಅದು ನನ್ನ ವರ್ತ್ ಇದೆ ನನಗೆ ನನ್ನ ಲೈಫ್ಗೆ ಇದು ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ. ಮತ್ತೆ ಸ್ಪೆಷಲ್ ಆಗಿ ಏನಾದರೂ ಮಾಡಿದ್ರೆ ಈ ಟ್ರಿಪ್ ಅಲ್ಲಿ? ಸ್ಪೆಷಲ್ ಆಗಿ ಅಂದ್ರೆ ಒಂದು ಎರಡು ವಿಚಾರ ಮಾಡಿದ್ದೀನಿ ಇದರಲ್ಲಿ. ನಾನು ನನ್ನ ಒಂದು ರೈಡಲ್ಲಿ ನಾನು ಕೋಸ್ಟಲ್ ಲೈನ್ ತಗೊಂಡಿದ್ದೆ. ಸೊ ಗೋವಾ ಪಾಸ್ ಆಗ್ತಾ ಇತ್ತು. ಗೋವಾದಿಂದ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಗೋವಾ ಅಲ್ಲಿ ಬಂಜಿ ಜಂಪ್ ಮಾಡ್ಬೇಕಂತ ತುಂಬಾ ದಿನಗಳಿಂದ ಆಸೆ ಇತ್ತು. ಯಾವ ತರ ಗೋವಾ ಹೋಗೋಣ ಬಂಜಿ ಜಂಪ್ ಮಾಡೋಣ ಅಂತಿತ್ತು. ಹೆಂಗಿದ್ರು ಪಾಸ್ ಆಗ್ತದಲ್ಲ, ಸೊ ಮತ್ತೆ ಇನ್ನೊಂದ್ಸರಿ ಬರದೆ ಅಂದ್ಬಿಟ್ಟು ಒಂದಿನ ಅಲ್ಲೇ ಇದ್ದು ಬಂಜಿ ಜಂಪ್ ಮಾಡಿದೆ. ಆ ಎಕ್ಸ್ಪೀರಿಯನ್ಸ್ ಐ ತಿಂಕ್ ಹೇಳ್ದಲ್ಲ ಸಿಕ್ಕಾಪಡೆ ಮಜಾ. ಒಂದ್ 50 meters ಮೇಲೆ ಇರ್ತೀರ, ಅಲ್ಲಿಂದ ದುಂಗ್ಬೇಕು. ಎಕ್ಸಾಕ್ಟ್ಲಿ. ಅಂದ್ರೆ ಇನ್ನೊಂದೇನಂದ್ರೆ ನನ್ಗೆ ಹೈಟ್ಸ್ ಅಂದ್ರೆ ಭಯ ಇದೆ, ಇಲ್ಲ ಅಂತ ಹೇಳಲ್ಲ. ಹೈಟ್ಸ್ ಅಂದ್ರೆ ಭಯ ಇದೆ, ಬಟ್ ಅಂದ್ರೆ ಏನಾಗ್ಬಿಡುತ್ತೆ ಎಷ್ಟೊಂದ್ ದಿನ ಮಾಡಿದಾರೆ ನಾವು ಮಾಡಬಹುದು ಒಂದ್ ಧೈರ್ಯ. ಸೊ ಹೋದ್ರೆ ಅವ್ರು ಹೇಳಿದ್ರು ಅಲ್ಲಿ ಮುಂದೆ ಮೇಲೆ ಹೋದ್ಮೇಲೆ ಕೆಳಗೆಲ್ಲೂ ನೋಡಿಲ್ಲ ನಾನು. ಅವ್ರು ಹೇಳ್ತಾರೆ ಅಲ್ಲಿ ಪೋಲ್ ಕಾಣಿಸೋದಿಲ್ಲ, ಅಲ್ಲಿ ಮಾತ್ರ ನೋಡು ಭಯ. ಸರ್ ಅವ್ರು ಭಯ ಆಗ್ತಿದ್ರೆ ಭಯ ಇಲ್ಲ, ಅದೇ ನಾರ್ಮಲ್ ಇದ್ದೇ ಇರುತ್ತೆ ಎಲ್ರಿಗೂ. ಅಲ್ಲಿ ನೋಡ್ತಾ ಇದೆಯಲ್ಲ ನೋಡು 1 2 3 ಅಂತೀನಿ ಜಂಪ್ ಮಾಡು ಅಂದ್ರು. ಮಾಡಿದೆ ನೋಡು, ಆ ಮೂಮೆಂಟ್ ಇದೆಯಲ್ಲ ಜಂಪ್ ಮಾಡ್ಬೇಕಾದ್ರೆ ಆನಂದ ಒಂಥರ ಬಿಡುವಾಗ ಮಜಾ ಇರುತ್ತೆ. ಅಲ್ಲಿ ಕೆಳಗೆ ಹೋದ್ಮೇಲೆ ಇಟ್ಸ್ ಲೈಕ್ ಸಖತ್ ಮಜಾ ಇರುತ್ತೆ. ಅದ್ ಮಾಡಿದೆ, ಅದು ಮಜಾ ಇತ್ತು, ಸೂಪರ್ ಮಜಾ ಇತ್ತು. ಇನ್ನೊಂದ್ ಮಜಾ ಅಂದ್ರೆ ನಾನು ಕಚ್ ಹೋಗಿದ್ದೆ. ಸೊ ನನ್ನ ಜರ್ನಿ ಅಹಮದಾಬಾದ್ ಕ್ರಾಸ್ ಆಗ್ತಾ ಇತ್ತು. ಅಹಮದಾಬಾದ್ ಅಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ರು, ಅಲ್ಲಿ ಮೀಟ್ ಮಾಡಿದೆ. ಸೊ ಅಹಮದಾಬಾದ್ ಇಂದ ಒಂದು ಓವರ್ ನೈಟ್ ಜರ್ನಿ ಟು ಕಚ್. ಕಚ್ ಬಂದ್ಬಿಟ್ಟು ನೀವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀರ, ಈ ವೈಟ್ ರನ್ ಇದೆ ಅಲ್ಲಿ. ವೈಟ್ ರನ್ ಅಂದ್ರೆ ವೈಟ್ ಸ್ಯಾಂಡ್.
ಮಗಧೀರ ಸಿನಿಮಾ ಅಲ್ಲಿ ತೋರಿಸಿದ್ದಾರೆ, ಮತ್ತೆ ಕಣ್ಣು ಹೊಡೆಯಕ್ಕೆ ನಮ್ಮ ದರ್ಶನ್ ಅವ್ರ ಸಾಂಗ್ ಅಲ್ಲಿ ತೋರಿಸಿದಾರಲ್ಲ, ಅದ್ ನೋಡ್ಬೇಕು ಅಂತ ತುಂಬಾ ಸುಮಾರು ದಿನಗಳಿಂದ ಆಸೆ. ಸೊ ಬಂದಿದ್ದೀನಲ್ಲ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಓವರ್ ನೈಟ್ ಅಂದ್ರೆ ಇಲ್ಲಿ ಅಹಮದಾಬಾದ್ ನೈಟ್ ರಿಜ ಇದೆ, ಸೊ ನೈಟ್ ಬಸ್ ತಗೊಂಡಿದ್ದು ಅಲ್ಲಿ ಹೋಗಿದ್ದು. ಎಲ್ಲ ಹೋಗಿಲ್ಲ ನಾನು ಅಲ್ಲಿ, ಆಕ್ಚುಲಿ ಹೋದವರು ಕಚ್ಚಿಗೆ ಹೋದರು, ಒಂದು ವಾರ ಸ್ಪೆಂಡ್ ಮಾಡ್ತಾರೆ. ನಾನು ಆ ವೈಟ್ರನ್ ನೋಡೋಕ್ಕಾಗಿತ್ತು, ಡೈರೆಕ್ಟ್ ಆಗಿ ವೈಟ್ರನ್ ಹೋಗಿದ್ದು, ಆ ವೈಟ್ರನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಹಾಫ್ ಡೇ, ಮತ್ತೆ ವಾಪಸ್ ನೈಟ್ ಹತ್ತಿದ್ದು ವಾಪಸ್ಟು ನೆಕ್ಸ್ಟ್ ಮಾರ್ನಿಂಗ್ ಅಹಮದಾಬಾದ್, ಮಾರ್ನಿಂಗ್ ರೈಡ್ ಶುರು. ಮತ್ತೆ ಒನ್ 24 hours ಐ ಟುಕ್ ಎ ಬ್ರೇಕ್. ನಿಮ್ ಮಾತು ಕೇಳ್ತಾ ಇದ್ರೆ ಜೀವನ ದೇವರು ನಮ್ಮ ಇದಕ್ಕೋಸ್ಕರನೇ ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲ ಮರಗಳ ತರ ಒಂದ್ ಜಾಗಕ್ಕೆ ಸ್ಟಿಕ್ ಹಾಕಿ ಕುತ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಕೈಕಾಲು ಕೊಟ್ಟಿದ್ದಾನೆ ದೇವರು, ಕಣ್ಣು ಕೊಟ್ಟಿದ್ದಾನೆ, ಎಲ್ಲದನ್ನು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಅನುಭವಿಸೋದಕ್ಕೆ ಅಂತ. ವಾಕ್ ಮಾಡೋಕ್ಕೆ ಚಂದ, ಅದು ಮೂವ್ ಆಗಲಿ ಅಂತಾನೆ ತಾನೆ ಇವೆಲ್ಲ ಇರೋದು ನಮ್ಮ ದೇಹದ ಭಾಗಗಳು. ಅದಕ್ಕೋಸ್ಕರ ದೇವರು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ, ಅದನ್ನ ಯಾರು ನಾವು ಯೋಚನೆ ಮಾಡ್ತಾ ಇಲ್ಲ. ಸಂತೋಷ ಅವರು ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ದಾರೆ, ಏನೆಲ್ಲ ನೋಡ್ಬೇಕು ಅವ್ರ ಲೈಫಲ್ಲಿ ಅನ್ಕೊಂಡಿದ್ದಾರೆ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ನಾವು ಒಂದು ಜಾಗಕ್ಕೆ ಮರಗಳ ತರ ಸೀಮಿತ ಆಗೋದಕ್ಕಿಂತ, ನಾವು ಮರಗಳಲ್ಲ, ಮಾನವರು, ಕೈಕಾಲೆಲ್ಲ ಇದೆ, ಚೆನ್ನಾಗಿ ಓಡಾಡ್ಬೋದು, ಸಾಧ್ಯ ಆದಷ್ಟು ಪ್ರಪಂಚ ನೋಡೋಣ. ತುಂಬಾ ಒಳ್ಳೇದು, ನಮ್ಮ ಆಸೆಗಳೇನಾದ್ರೂ ಇದ್ರೆ ಎಲ್ಲ ಜಾಗನ ಸುತ್ತಾಡ್ಕೊಂಡು ತೋರಿಸೋಣ. ನಿಮ್ಗೆ ಇನ್ ಕೇಸ್ ಅದು ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಆ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾರಿಗೆಲ್ಲ ಸುತ್ತಾಡಕ್ ಆಗ್ತಾ ಇಲ್ಲ ಅವ್ರಿಗೆ ನನ್ನ ವಿಡಿಯೋ ಮುಖಾಂತರ ಆದ್ರೂ ನೀವು ನೋಡ್ಬೋದು. ಮತ್ತೆ ನಿಮ್ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿದ್ರೆ ನಿಮ್ ಮಾಡೋ ಕೆಲಸಕ್ಕೆ? ಫ್ಯಾಮಿಲಿ ನಂಗೆ ಮದುವೆ ಆಗಿಲ್ಲ, ಸೊ ಅದೊಂದು ಬೆನಿಫಿಟ್ ಆಕ್ಚುಲಿ. ಸೊ ಅಮ್ಮ ಇದಾರೆ, ಅಮ್ಮ. ಸೊ ನಾನು ಯೂಶಲಿ ಒಳ್ಳೆ ಹುಡುಗ ತರ ಇರ್ತೀನಿ, ಆದಷ್ಟು ಎರಡು ಅವ್ರು ಹೇಳಿದ ಮಾತು ಅವ್ರಿಗೆ ಏನಪ್ಪ ಪ್ರೌಡ್ ಆಗೋ ಕೆಲಸಗಳೇ ಮಾಡ್ತೀನಿ. ಕೆಲವೊಂದು ವಿಷಯಗಳು ಈ ತರ ಹುಚ್ಚ ಕೆಲಸಗಳು ಮಾಡ್ತೀನಿ, ಅವ್ರು ಕೇಳಿದಾಗ ಸ್ವಲ್ಪ ಅವ್ರಿಗೆ ಹಿಂಸೆ ಆಗತ್ತೆ, ಹೋಗ್ಲೇಬೇಕಾ ಅಂತ ಹೇಳ್ತಾರೆ, ಹೋಗ್ತೀನಿ ಅಂತ ಹೇಳ್ತೀನಿ, ಸರಿ ಹೋಗು ಅಂತ ಹೇಳ್ತೀನಿ. ನೀವು ನೋಡಿದಾಗ ನಿಮ್ ಕತೆ ಕೇಳಿದಾಗ ಒಂದು ಯಾವ್ದೋ ಹಾಲಿವುಡ್ ಸಿನಿಮಾಗಳು ಫೀಲ್ ಆಗುತ್ತೆ ನನಗೆ. ಕೆಲವೊಮ್ಮೆ ಸುಮಾರು ಹಿಂದಿಲೂ ಬಂದಿದ್ದಾವೆ ಕೆಲವೊಂದು ಸಿನಿಮಾಗಳು ಟ್ರಾವೆಲಿಂಗ್ ರಿಲೇಟೆಡ್, ಬೇಸ್ಡ್ ಆನ್ ಟ್ರಾವೆಲಿಂಗ್ ಜಿಂದಗಿ ನಾವು ಮೇಲೆಗಾದ ವಾರ, ಇದೆಲ್ಲ ಬಹಳಷ್ಟು ಸಿನಿಮಾಗಳು ಆ ಫೀಲ್ ಅದೇ ಥರ ಆಗ್ತಾ ಇದೆ. ಇಷ್ಟಪಟ್ಟು ಏನು ಮಾಡಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲನೂ ಮಾಡಿದ್ದೀರ ಲೈಫಲ್ಲಿ, ಇನ್ನು ಮಾಡೋದು ತುಂಬ ಇದೆ ಆಕ್ಚುಲಿ. ಹೇಳಲ್ಲ ನಾನು ಒಂದು ತುಣುಕು ಮಾಡಿದ್ರೆ ಅಷ್ಟೇ, ಅದೇ ಯೋಚನೆಗಳು ದೊಡ್ಡದಿರುತ್ತೆ, ಆದರೆ ನಮ್ಗೆ ಇರೋದು ನೀರ ಮೇಲೆ ಗುಳಿದು ಒಳ್ಳೆ ಥರ ಜೀವನ, ಆದರೆ ಸಮಯನೇ ಸಾಲಲ್ಲ ನಮಗೆಲ್ಲ ಅದನ್ನು ಅನುಭವಿಸೋಕ್ಕೆ ಲೈಫಲ್ಲಿ. ಆದರೂ ನೀವು ಅನುಭವಿಸಿದ್ದೀರಾ, ನಾವು ಅದನ್ನು ಪ್ರಯತ್ನ ಮಾಡೋಕ್ಕಾಗಿಲ್ಲ ನಮಗೆ, ನಾವು ಈಗ ತಾನೇ ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ನೋಡೋಣ ಮುಂದಿನ ದಿನಗಳಲ್ಲಿ. ನಿಮ್ಮ ನೀವು ಪ್ರೇರಣೆ ನಮಗೆ, ಪ್ರತಿಯೊಬ್ಬರನ್ನು ಮೀಟ್ ಮಾಡಿದಾಗ ಒಬ್ಬೊಬ್ಬರ ಹತ್ರ ಒಂದೊಂದು ಪ್ರೇರಣೆ ಸಿಗುತ್ತೆ ನಮಗೆ. ಅದು ಲೈಫನ್ನು ಅಷ್ಟೇ ಅಲ್ಲ, ಒಬ್ಬರು ಇನ್ನೊಬ್ರು ಇನ್ಸ್ಪಿರೇಷನ್. ನಾನು ಈಗ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಸಬ್ಕಾನ್ಷಿಯಸ್ಲಿ ಚಿಕ್ಕದಿಂದ ಯಾರೋ ಇನ್ಸ್ಪೈರ್ ಮಾಡಿರ್ತಾರೆ, ಗೊತ್ತಿಲ್ಲದಿರೋ. ಸೊ ಆ ಇನ್ಸ್ಪಿರೇಷನೇ ನನ್ನ ಈ ಪುಷ್ ಮಾಡ್ತಿದೆ. ಸೊ ನನ್ನಿಂದ ಇನ್ನೊಬ್ರು ಯಾರು ಇನ್ಸ್ಪೈರ್ ಆದರೆ ನನಗೆ ಸಿಕ್ಕಾಪಡೋ ಖುಷಿ ಆಗುತ್ತೆ. ನಿಮ್ಗೇನೋ ಪೇಜ್ ಏನಾದರೂ ಇದೆಯಾ ನಿಮ್ಮದು? ಪೇಜ್ ಥರ ಏನಿಲ್ಲ, ಜಸ್ಟ್ ಇದೆ ಈ ಸಂತೋಷ್ ಗೋಪಾಲ್ ವ್ಲಾಗ್ಸ್ ಒಂದು ಯೂಟ್ಯೂಬ್ ಚಾನಲ್ ಇದೆ ಈ ಟ್ರಾವೆಲ್ದು, ಮತ್ತೆ ನನ್ನ ಸೇಮ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಅಷ್ಟೇ. ಸಂತೋಷ್ ಗೋಪಾಲ್ ವ್ಲಾಗ್ಸ್ ಅಂತ ಇನ್ಸ್ಟಾ ಇದೆ, ಇನ್ಸ್ಟಾ ಪೇಜ್ ಇದೆ. ಇನ್ಸ್ಟಾ ಇದೆ ಅಲ್ವಾ? ವ್ಲಾಗ್ಸ್ ಅಂತ ಮೂರಲ್ಲೂ ಇದೆ, ಸಂತೋಷ್ ಗೋಪಾಲ್ ವ್ಲಾಗ್ಸ್. ಓಕೆ, ಸಾಧ್ಯವಾದಷ್ಟು ಸಂತೋಷ್ ಗೋಪಾಲ್ ವ್ಲಾಗ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಂಡ್ ಸೇಮ್ ಹೆಸರಲ್ಲಿ ಸಂತೋಷ್ ಗೋಪಾಲ್ ವ್ಲಾಗ್ಸ್ ಅಂತ ಇವು ಫೇಸ್ಬುಕ್ ಅಲ್ಲೂ ಪೇಜ್ ಇದೆ, ಪ್ಲಸ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಂತೋಷ್ ಗೋಪಾಲ್ ಅಂತ ಇದೆ. ನೀವು ಸಂತೋಷ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಪೇಜ್ ಮತ್ತೆ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಬಹುದು. ಈ ತರ ಕಾಸ್ಟ್ಲಿ ದುನಿಯಾದಲ್ಲಿ ನಿಮ್ಮ ಪ್ಯಾಷನ್ ಇದೆಯಲ್ಲ, ಇದನ್ನ ಇಷ್ಟು ಒಂದು ತಿಂಗಳಾನ್ಗಟ್ಲೆ ನೀವು ಫೈನಾನ್ಷಿಯಲ್ ನಿಮ್ಮ ಇದರಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗ್ಬರೋದು ಸಾಮಾನ್ಯದ ವಿಷಯ ಅಲ್ಲ. ಮಾತ್ರ ಸಂತೋಷ್ ಅವರು ನಿಮ್ ನೋಡಿರ್ಬೋದು ಸಿಲ್ಕ್ ಬೋರ್ಡ್ ಲವ್ ಸ್ಟೋರಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಗಿಮಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವರು. ತುಂಬ ಕ್ರಿಯೇಟಿವ್ ಕಾನ್ಸೆಪ್ಟ್ಗಳು, ಆ ಕಾನ್ಸೆಪ್ಟ್ಗಳು ನಾನು ನೋಡಿದ ಪ್ರಕಾರ ಕನ್ನಡದಲ್ಲಿ ಇಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಆ ಥರ ಕಾನ್ಸೆಪ್ಟ್ಗಳನ್ನ ಯಾರು ಮಾಡ್ತಾ ಇರಲಿಲ್ಲ. ಇನ್ನೊಂದು ಆ ಒಂದೊಂದು ಅವ್ರದೊಂದು ಇನ್ನೊಂದು ಇದು ಮಾಡಿದ್ರಲ್ಲ ಟಿ ವಿ ಒಳಗಿಂದ ಮಾತಾಡೋದು ಮಹಾಸಂಪರ್ಕ, ಮಹಾಸಂಪರ್ಕ ಅಂತ ಅದು ಅವಾರ್ಡ್ ಆಯ್ತಲ್ಲ ಅವಾರ್ಡ್ಸ್ ಬಂತು. ಅದು ತೆಲುಗು ಕೂಡ ಯಾವ್ದೋ ಸಿನಿಮಾನು ಮಾಡಿದ್ರು ಅದ್ರ ಮೇಲೆ ಎರಡು ಸಿನಿಮಾ ಇನ್ಸ್ಪಿರೇಷನ್ ಆಗಿ ಮಾಡಿದ್ರು. ಹಾ ಹಾ ಹಾ, ಬಹಳಷ್ಟು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು. ನಮಗೆ ಆಗ್ಲೇ ಶಾಕ್ ಆಯ್ತು ಆ ಸಿನಿಮಾ, ಇವ್ರು ಯಾಕೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದಾರೆ, ಈ ಕಾನ್ಸೆಪ್ಟ್ ಎಲ್ಲ ಮೂವೀಸ್ ಮಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಅದನ್ನ ಇನ್ಸ್ಪೈರ್ ಆಗಿ ಬೇರೆಯವರು ತಗೊಂಡು ಮಾಡಿದ್ರು.
ಸಂತೋಷ್ ಅವ್ರು ಇದಾದ್ಮೇಲೆ ನೀವು ಸಿನಿಮಾನು ಮಾಡಿದ್ರಿ ಅನ್ಸುತ್ತೆ. ಸಿನಿಮಾ ಮಾಡಿದ್ದೀನಿ. ಯಾವ್ದು 2020 ಇಲ್ಲ 2020 ಅಲ್ಲಿ ಕಂಪ್ಲೀಟ್ ಆಗಿದೆ ಶುಭಮಂಗಳ ಅಂತ. ಬಟ್ March 3rd ಸ್ಕ್ರೀನ್ ಆಯ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನ್ ಆಯ್ತು. March 23rd ಫಸ್ಟ್ ಲಾಕ್ಡೌನ್ ಅನೌನ್ಸ್ ಆಯ್ತು. ಆಗ್ಲಿಂದ ಪ್ರಯತ್ನಗಳು ನಡೀತಾ ಇದೆ ರಿಲೀಸ್ ಮಾಡ್ಬೇಕಂತ. ಯಾವಾಗ ಪ್ರಯತ್ನ ಮಾಡ್ತೀವಿ ರಿಲೀಸ್ ಮಾಡಿ ಸ್ಟಾರ್ಟ್ ಮಾಡೋ ಪ್ರಮೋಷನ್ ಗೆ ಅಂತ. ಆವಾಗ ಸೆಕೆಂಡ್ ವೇವ್ ಥರ್ಡ್ ವೇವ್ ಈ ತರ ಬರ್ತಾನೆ ಇದೆ. ಹಾಗಾಗಿ ಸೊ ಡಿಲೇ ಆಗ್ತಾನೆ ಇದೆ. ಏನಪ್ಪ 50% ಆಕ್ಯುಪೆನ್ಸಿ 100% ಹಾಗೆ ಬೇರೆ ನಡೀತಾ ಇತ್ತು ಮತ್ತೆ. ಸೊ ಫೈನಲಿ ಈಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕು. ನೋಡೋಣ ಬೇಗ ಸ್ಟಾರ್ಟ್ ಮಾಡಿ ರಿಲೀಸ್ ಮಾಡ್ಬೇಕು. ಶುಭಮಂಗಳ ಅಂತ ಸಿನಿಮಾ ಅಂತೆ, ವೆರಿ ಕ್ರಿಯೇಟಿವ್ ಪರ್ಸನ್. ನನಗೆ ಸಂತೋಷ್ ಅವ್ರು ಅಂದ್ರೆ ಮಾತ್ರ ಅವ್ರ ಕಾನ್ಸೆಪ್ಟ್ ಇಂದನೇ ನಾನು ಅವ್ರನ್ನ ಪರಿಚಯ ಆಗಿದ್ದವರು ನನಗೆ. ಅವ್ರ ಕೆಲಸದಿಂದ ನಮಗೆ ಸ್ನೇಹ ಬೆಳೀತು. ನಿಮ್ಮ ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಆಲ್ರೆಡಿ ನಂಬಿಕೆ ಇದೆ. ಶುಭಮಂಗಳ ಅಂತ ಸಿನಿಮಾ ಅಂತೆ ಅದು. ಇವರು ತನ್ನ ಪ್ಯಾಷನ್ಗೋಸ್ಕರನೇ ಕಂಪ್ಲೀಟ್ ಆಗಿ ಇವ್ರ ಲೈಫ್ನ ಡೆಡಿಕೇಟ್ ಮಾಡಿದ್ರೆ ಅಂತ ಅನ್ಕೋತೀವಿ ಸಂತೋಷ್ ಅವ್ರೆ. ಬೇರೆ ಏನಾದರೂ ಅದರ್ ಆಕ್ಟಿವಿಟೀಸ್ ಏನಾದರೂ ಜಾಬ್ ಬೇರೆ ಏನಾದರೂ ಇಲ್ಲ ಇಲ್ಲ. ಬಿಕಾಸ್ ಸಿ ನಾನು ITL ಕೆಲಸ ಮಾಡ್ತಿದ್ದೆ. ಒಂದು 4.5 years ITL ಕೆಲಸ ಮಾಡಿದ್ದೀನಿ. ITನ ಬಿಟ್ಟು ನಾನು ಸಿನಿಮಾ ಮಾಡಲೇಬೇಕು ಅಂತ ಸಿನಿಮಾ ಬಂದಿದ್ದು ನಾನು. ನನಗೆ ಅನಿಸುತ್ತೆ ಅದು ಒಂದು ಕೊಡಬೇಕು, ಒಂದಕ್ಕೂ ಕೆಲಸ ಏನಪ್ಪ ಒಡವ ಶ್ರದ್ಧೆ ಇದೆ ಎಜುಕೇಶನ್ ಒಂದು ಕೊಡಬೇಕು. ಇಲ್ಲ ಏನಾಗುತ್ತೆ ಅಂದ್ರೆ ಅರ್ಧಂಬರ್ಧ ಆಗೋಗುತ್ತೆ ಲೈಫ್. ನಾ ಇದಾರ್ಕ ನಾವು ಉದಾರ್ಕ ಗೆಲ್ತೀನೋ ಸೋಲ್ತೀನೋ ಬಟ್ ಐ ಶುಡ್ ಬಿ ಡೆಡಿಕೇಟೆಡ್ ಟು ಒನ್ ಥಿಂಗ್. ಸೊ ಅದಕ್ಕೆ ನಾ ಎಲ್ಲ ಬಿಟ್ಟು ಬರೀ ಸಿನಿಮಾನೇ. ಸಿನಿಮಾ ಒಂದು ಸಿನಿಮಾ ಮಾಡೋದು ಅಂತಂದ್ರೆ ಒಂದು ಲೈಫಲ್ಲಿ ಬಹಳ ದೊಡ್ಡ ಸಾಧನೆ ಆಗೋಗಿದೆ ಈಗಿನ ಇದರಲ್ಲಿ. ಕನ್ನಡ ಇಂಡಸ್ಟ್ರಿಲಿ ಒಂದು 300 ಹೆಚ್ಚು ಸಿನಿಮಾಗಳು ಒಂದು ವರ್ಷಕ್ಕೆ ಬರುತ್ತವೆ. ಅದರಲ್ಲಿ ಒಂದು 15 ಸಿನಿಮಾಗಳು ಸಿನಿಮಾ ಕಾಸ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ಬೋದು ಸಿನಿಮಾ ಎಲ್ಲ. ಅಂದ್ರೆ ಅದರಲ್ಲಿ ನಿಮ್ಗೆ ಹೆಸರುಗಳು ನಾವು ಇಟ್ಟಾಗಿ ಹೆಸರು ಗೊತ್ತಾಗೋದೊಂದು 10 ಸಿನಿಮಾಗಳು ಗೊತ್ತಾಗೋದು ಅಷ್ಟೇ. ಅದರಲ್ಲೂ 4-5 ವರ್ಷ ನೀವೆಲ್ಲ ಸ್ಟ್ರಗಲ್ ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ, ಎಷ್ಟೋ ಟೀಮ್ ಮೆಂಬರ್ಸ್ಗಳು ಅದ್ರ ಮೇಲೆ ರಿಲೇ ಆಗಿರ್ತಾರೆ, ಅವ್ರ ಕೆರಿಯರ್ ಅದರಿಂದ ಆಗುತ್ತೆ ಅಂತ ರೆಡಿ ಆಗಿರ್ತಾರೆ. ಆದರೆ ಒಂದೊಂದು ಕೋವಿಡ್ ಅಂತ ಒಂದು ಸಿಚುವೇಶನ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಯಾವುದೋ ಒಂದು ಕಾರಣಗಳು ಅವ್ರು ಹೊರಡೋದು ಕಂಪ್ಲೀಟಾಗಿ ಅವರು ಒಂದು ಸಿನಿಮಾದಿಂದ ಹೊರಗಡೆ ಒಂದು ಹೆಸರು ಮಾಡಿ ಹೊರಗಡೆ ಬರಬೇಕು ಅಂತಂದರೆ ಕಂಪ್ಲೀಟ್ ಟೀಮು ಕಡಿಮೆ ಅಂದ್ರೆ ಒಂದು 10-15 ವರ್ಷ ಸ್ಟ್ರಗಲ್ ಮಾಡ್ತಾರಲ್ವಾ. ಐ ಥಿಂಕ್ ಕೆಲವರು ಪಾಪ ಮಾಡ್ತಾರೆ ಈವನ್ ಆಫ್ಟರ್ ಮಾಡಿದ್ಮೇಲೆ ಏನಪ್ಪ ಒಂದು ಹೆಸರು ಸಿಕ್ಕಿದ್ರೆ ಓಕೆ ತುಂಬ ಜನ ಹೆಸರು ಸಿಗುತ್ತೆ. ಬಟ್ ಲಕ್ಷಾಂತರ ಜನಕ್ಕೆ ಹೆಸರು ಸಿಗಲ್ಲ, ಮತ್ತೆ ಸುಮ್ಮನೆ ಫೇಲ್ ಆಗ್ಬಿಡ್ತಾರೆ ಇಲ್ಲಾಂದ್ರೆ ವಾಪಸ್ ಕೆಲಸಗಳು ಹೋಗ್ಬಿಡ್ತಾರೆ. ಅದು ಒಂಥರ ನಂಗೆ ಅಂದರೆ ಒಂಥರ ಬೇಜಾರು ಅನ್ಸುತ್ತೆ ಅಷ್ಟೇ. ಅಂದರೆ ನಿಮ್ಮ ಕೆಲಸದ ಮೇಲೆ ಪ್ರೀತಿ ಇರೋದ್ರಿಂದ ಅದ್ರ ಮೇಲೆ ಶ್ರದ್ಧೆ ಇರೋದ್ರಿಂದ ಬೇರೆ ಯಾವುದೋ ಬಿಸ್ನೆಸ್ ಮಾಡದೇ ಕಂಪ್ಲೀಟ್ ಆಗಿ ಈ ತರ ಫಿಲ್ಮ್ ಮೇಕರ್ಸ್ಗಳು ಸಿನಿಮಾಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಇಂಡಸ್ಟ್ರಿ ಕೂಡ ನಿಂತಿದೆ ಇವತ್ತು ಅಂತ ಹೇಳ್ಬೋದು. ಇವ್ರ ಸಿನಿಮಾಗೆ ಸಕ್ಸಸ್ ಸಿಗಲಿ, ಸಾಧ್ಯ ಆದಷ್ಟು ಮತ್ತೆ ಇವ್ರ ಸಿನಿಮಾ ಬಂದಾಗ ಒಂದು ಪ್ರಮೋಷನಲ್ ವಿಡಿಯೋ ಅನ್ನೋ ರೀತಿ ನಮ್ಮ ಕಡೆಯಿಂದ ನಾವು ಏನು ಸಾಧ್ಯ ಅದನ್ನು ಮಾಡ್ತೀವಿ. ಸಂತೋಷ್ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಅರೆ ನಿಮ್ಮನ್ನು ನಾನು ಹೇಳಲ್ಲ, ಸುಮಾರು ವರ್ಷಗಳಿಂದ ಮೀಟ್ ಮಾಡಬೇಕು ಮಾಡಬೇಕು ಫೇಸ್ಬುಕ್ ಅಲ್ಲಿ ಮಾತಾಡ್ತಾನೆ ಇದ್ವಿ, ಸಿಗಣ 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 ಅಂತ. ಸಿಗಲ್ಲ ನೀವು ಬಂದು ಇಲ್ಲಿ, ಅದೇ ಖುಷಿ ಆಗಿದೆ ನಮಗೆ. ಸಂತೋಷ್ ಮತ್ತೆ ಸಿಗ್ತಾನೆ ಇರ್ತೀವಿ. ಸಂತೋಷ್ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ